ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಇಂದಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ಓಕೆ ನಿಮ್ಮ ವ್ಯಕ್ತಿಯ ಟ್ರೂ ಡೀಪ್ ಫೀಲಿಂಗ್ಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಒಂದು ರೀಡಿಂಗ್ ಅಂತಕ್ಕಂಥದ್ದನ್ನ ಮಾಡೋಣ. ಓಕೆ, ಆ್ಯಂಡ್ ಇವತ್ತು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಸೊ ಇದು ಬಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಗಾಯ್ಸ್. ನಿಮ್ಮ ಜೊತೆ ರೆಸೊನೇಟ್ ಯಾವ ವಿಚಾರಗಳೆಲ್ಲ ಆಗುತ್ತೆ ಖಂಡಿತ ಕನ್ಸಿಡರ್ ಮಾಡಿ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ನೀವು ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಎದುರುಗಡೆ ಓಕೆ ಎರಡು ಕಾರ್ಡ್ ಫೈಲ್ಸ್ ಇದೆ. ಆ್ಯಂಡ್ ಎರಡು ಕ್ರಿಸ್ಟಲ್ಸ್ ಅನ್ನ ಕೊಟ್ಟಿದ್ದೇನೆ, ಟೈಗರ್ ಐ ಮತ್ತೆ ಕಾರ್ನೇಲಿಯನ್ ಕ್ರಿಸ್ಟಲ್ ಇದೆ. ಇವೆರಡರಲ್ಲಿ ನಿಮ್ಗೆ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೆ, ಕಣ್ಣು ಮುಚ್ಕೊಂಡು ಯೂನಿವರ್ಸ್ ಅಲ್ಲಿ ಪ್ರಾರ್ಥನೆಯನ್ನ ಮಾಡಿ, ತದನಂತರ ನಿಮ್ಮ ದೃಷ್ಟಿಕೋನ ಯಾವ್ದ್ರ ಮೇಲೆ ಹೋಗುತ್ತೆ ಓಕೆ ಆ ಫೈಲ್ ಅನ್ನ ನೀವು ಪಿಕ್ ಮಾಡಿ. ಓಕೆ, ಸೊ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಸೊ ಯಾರೆಲ್ಲ ಈ ಒಂದು ಕಾರ್ಡ್ ಫೈಲ್ನ ಟೈಗರ್ ಐನ ಚೂಸ್ ಮಾಡಿದ್ದೀರಾ, ಸೊ ಈ ಡೆಕ್ಕನ್ನ ನೋಡಿಕೊಂಡು ನಿಮ್ಮ ವ್ಯಕ್ತಿಯ ಹೆಸರನ್ನ ಮೂರು ಬಾರಿ ಹೇಳ್ಕೊಳ್ಳಿ. ಹಾಗೆ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಕಾಳಿ ಮಹಾಕಾಳಿ ಕಾಳಿಕೆ ಪರಮೇಶ್ವರಿ ಸರ್ವಾನಂದ ಕರೆಯ ದೇವಿ ನಾರಾಯಣ ಸ್ತುತೆ. ನಿಮ್ಮ ವ್ಯಕ್ತಿಯ ಟ್ರೂ ಡೀಪ್ ಫೀಲಿಂಗ್ಸ್ ಅಂತಕ್ಕಂಥದ್ದು ಏನಿದೆ, ಟ್ರೂ ಡೀಪ್ ಫೀಲಿಂಗ್ಸ್ ನಿಮ್ಮ ವ್ಯಕ್ತಿಯ ಬಗ್ಗೆ ಏನಿದೆ. ಓಕೆ, ಥಿಂಕ್ ಆಫ್ ಯುವರ್ ಪರ್ಸನ್. ಓಕೆ, ಕಾರ್ಡ್ಸ್ ಎಲ್ಲ ಎನರ್ಜೀಸ್ ಬಂದಿದೆ. ವಿ ಹ್ಯಾವ್ ದ ನೈಟ್ ಎನರ್ಜಿ ಆಸ್ ವೆಲ್, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದ್ರೆ ವಿ ಹ್ಯಾವ್ ದ ಟವರ್ ಎನರ್ಜಿ. ಓಕೆ, ಸೊ ಗೈಸ್ ಈ ಒಂದು ಎನರ್ಜೀಸ್ನ ನೋಡೋದಾದರೆ ಟ್ರೂ ಡೀಪ್ ಫೀಲಿಂಗ್ಸ್, ತುಂಬಾ ಒಂದು ಕಷ್ಟಕರವಾದ ಕಂಡೀಷನಲ್ಲಿ ನೀವು ಅಥವಾ ನಿಮ್ಮ ಪರ್ಸನ್ ಇದ್ದಾರೆ ಅಂತಲೇ ಹೇಳಬಹುದು. ಯಾಕಂದರೆ ಆಲ್ ಆಫ್ ಅ ಸಡನ್ ಅವರು ನಿಮ್ಮನ್ನ ಮಾತಾಡಿಸ್ತಾ ಇಲ್ಲ, ನಿಮ್ಮನ್ನ ಗಮನಿಸ್ಕೋತಾ ಇಲ್ಲ, ಆ್ಯಂಡ್ ಟೆಕ್ಸ್ಟ್ ಮೆಸೇಜಸ್ಗೆ ರಿಪ್ಲೈ ಅಂತಕ್ಕಂಥದ್ದು ಮಾಡ್ತಿಲ್ಲ. ಮುಂಚಿನ ಹಾಗೆ ಯಾವುದೇ ಒಂದು ಸಂದರ್ಭದಲ್ಲಿ ನಿಮ್ಗೆ ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ರು ಆ ಸಪೋರ್ಟ್ ಸಿಸ್ಟಮ್ ಅನ್ನೋದು ಇಲ್ಲಿ ಇಲ್ಲ. ಓಕೆ, ಆ್ಯಂಡ್ ಹೇಳಬೇಕು ಅಂದರೆ ಕಮ್ಯುನಿಕೇಶನ್ ಫುಲ್ ಕಟ್ ಆಗಿದೆ, ಅಥವಾ ನಿಮ್ಮ ನಡುವೆ ಏನ ಒಂದು ಮನಸ್ತಾಪಗಳು ನಡೆದಿದೆ, ಆ ಜಗಳಗಳು ನಡೆದಿದೆ, ಅದು ಇಲ್ಲಿ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆರ್ಗ್ಯುಮೆಂಟ್ಸ್ ಡಿಸ್ಪ್ಯೂಟ್ಸ್ ಅಂತಕ್ಕಂಥದ್ದು ಬಹಳ ನಡೆದಿದೆ ಗೈಸ್. ಓಕೆ, ಆ್ಯಂಡ್ ನಿಮ್ಮ ಪರ್ಸನ್ ಏನು ಅನ್ಕೋತಾ ಇದ್ದಾರೆ ಅಂತಂದರೆ, ಓಕೆ ಇದು ನನಗೆ ಸೆಟ್ ಆಗಲ್ವೇನೋ, ಇದರಿಂದ ನನಗೆ ತುಂಬ ಪ್ರೆಷರ್ ಆಗ್ತಾ ಇದೆ, ನನಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಈ ಸಂಬಂಧ. ಸೊ ಈ ಥರ ಬಹಳ ಒಂದು ನೆಗೆಟಿವ್ ಆಗಿ ತುಂಬ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಘಟನೆ ಏನಿದೆ ಇದು ನಡೆದ ನಂತರ ಬಹಳ ಅವ್ರಿಗೆ ಒಂಥರ ಎಮೋಷನ್ಸ್ ಎಲ್ಲ ಕಟ್ ಆಗಿದೆ. ಆ್ಯಂಡ್ ನನಗಿದು ಬೇಡ, ನನಗಿದು ಲೆಟ್ ಗೋ ಮಾಡಿ ಸುಮ್ಮನೆ ಹೋಗ್ಬಿಡೋಣ ಅನ್ನೋ ಮಟ್ಟಿಗೆ ಅವರ ಒಂದು ಆಲೋಚನೆ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಎಸ್, ತುಂಬ ಪ್ರೆಷರ್ ಇದೆ ಇವ್ರಿಗೆ, ಫ್ಯಾಮಿಲಿ ಕಡೆಯಿಂದನೂ ಬಹಳ ಪ್ರೆಷರ್ ಇದೆ ಅಂತಲೇ ನನಗಿಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ವಿ ಹ್ಯಾವ್ ದ ವ್ಯಾನ್ಸ್ ಎನರ್ಜಿ, ಆ್ಯಂಡ್ ಸಾಲದ ವಿಚಾರವಾಗಿ ಕೆಲಸದ ವಿಚಾರವಾಗಿ ಸಹ ಇವ್ರಿಗೆ ಬಹಳ ಒಂದು ಒತ್ತಡ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ನಿಮ್ಮ ವ್ಯಕ್ತಿ ಏನಪ್ಪ ಅಂತಂದರೆ ಇನ್ನೂ ಪ್ಲಾನ್ ಮಾಡ್ತಾ ಇದ್ದಾರೆ, ಇನ್ನೂ ನಿರ್ಧಾರ ಅಂತಕ್ಕಂಥದ್ದು ಕೈಗೊಂಡಿಲ್ಲ. ಇವರು ಏನು ಮಾಡಬೇಕು, ಪ್ರೀತಿ ವಿಚಾರದಲ್ಲಿ ನಾನು ಬಿಟ್ಕೊಡ್ಬೇಕಾ, ಅಥವಾ ನಾನು ಮುಂದೆ ನನ್ನ ಫ್ಯೂಚರನ್ನು ನೋಡ್ಕೋಬೇಕಾ, ನನ್ನ ಕರಿಯರ್ನ ನೋಡ್ಕೊಂಡು ನಾನು ಸುಮ್ಮನೆ ಹೋಗ್ಬಿಡೋದು ವಾಸಿನಾ. ಸೊ ಈ ಥರ ಆಲೋಚನೆ ಅಂತಕ್ಕಂಥದ್ದು ತುಂಬ ಡೀಪಾಗಿ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ನಿಮ್ಮ ಒಂದು ವ್ಯಕ್ತಿ. ಆ್ಯಂಡ್ ನಿಮ್ಮ ಒಂದು ಹೆಂಗಿದೆ ಅಂತಂದರೆ ನಿಮ್ಮನ್ನು ಅವರು 50-50 ಚಾಯ್ಸ್ ಆಗಿ ಇಟ್ಕೊಂಡಿದ್ದಾರೆ. ಅಂದರೆ ಓಕೆ, ನಾನು ಮತ್ತೆ ಕಮ್ಯುನಿಕೇಶನ್ ಕನೆಕ್ಟ್ ಆದರೆ ಆಗುತ್ತೆ, ಇಲ್ಲಾಂದ್ರೆ ನನಗೆ ಬೇಕಾಗಿಲ್ಲ ಈ ಥರ. ಓಕೆ, ಬಟ್ ಏನಪ್ಪ ಅಂದರೆ ಇವರು ತಾಳ್ಮೆಯಿಂದ, ತುಂಬ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರವನ್ನು ಕೈಗೊಂಡ್ರೆ ಓಕೆ ನಿಮ್ಮ ಒಂದು ಸಂಬಂಧ ಅಂತಕ್ಕಂಥದ್ದು ಉಳಿಯುತ್ತೆ. ಇಲ್ಲ ಅಂತಂದರೆ ಇವರು ತುಂಬ ಈಗೋ, ಆರೋಗೆನ್ಸಿ ಮತ್ತೆ ಅದೇ ಥರ ಒಂದು ಪ್ಯಾಟರ್ನನ್ನು ರಿಪೀಟ್ ಮಾಡಿದ್ರೆ ಈ ಒಂದು ಕನೆಕ್ಷನ್ ಕಷ್ಟ ಇದೆ. ಅದೇ ಮೇನ್ ಆಗಿ ಏನಾಗಬೇಕಂದ್ರೆ ಅವ್ರು ನಿಮ್ಮನ್ನ ಫರ್ಗಿವ್ ಮಾಡಬೇಕು. ಅಫ್ಕೋರ್ಸ್ ನಡೆದಿದೆ, ತುಂಬ ವಿಚಾರಗಳು ನಡೆದಿದೆ ನಿಮ್ಮ ನಡುವೆ, ಆದ್ರೂ ಅವ್ರು ಅದನ್ನು ಕ್ಷಮಿಸೋ ಅಷ್ಟು ಗುಣ, ದೊಡ್ಡ ಗುಣ ಅಂತಕ್ಕಂಥದ್ದು ಬೇಕಾಗಿದೆ. ಅವ್ರು ಕ್ಷಮಿಸಿದ್ರೆ 100% ಈ ಸಂಬಂಧ ಉಳಿಯುತ್ತೆ. ಓಕೆ, ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಬರ್ತಾ ಇದೆ ಈ ಒಂದು ವಿಚಾರವಾಗಿ. ಏಂಜಲ್ಸ್ ಕ್ಯಾನ್ ಬಿ ಹ್ಯಾವ್
ಮಾತು ಗೈಡೆನ್ಸ್, ನಿಮ್ಮ ವೀಕ್ಷಕರಿಗೆ ಏನು ಗೈಡೆನ್ಸ್ ಇದೆ ಈ ಒಂದು ಸಂದರ್ಭದಲ್ಲಿ, ವೀಕ್ಷಕರಿಗೆ ಯಾವ ಒಂದು ಗೈಡೆನ್ಸ್ ಇದೆ ದಯವಿಟ್ಟು ತಿಳಿಸ್ಕೊಡಿ ಪ್ಲೀಸ್. ಬಿಟ್ಟು ತಿಳಿಸ್ಕೊಡಿ. ಓಕೆ ಓಕೆ, ರೊಮ್ಯಾನ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ, ಇಟ್ಸ್ ಅಪ್ ಟು ಯು. ಓಕೆ, ಆ್ಯಂಡ್ ಕಾಂಪ್ರಮೈಸ್ ಅಂತ ಬರ್ತಾ ಇದೆ. ನೋಡಿ, ತುಂಬ ಸೂಕ್ಷ್ಮವಾದ ವಿಚಾರಗಳಿದೆಲ್ಲ ಹೇಳಬೇಕು ಅಂತಂದರೆ, ಸಿ ಏಂಜಲ್ಸ್ ಹೇಳ್ತಾ ಇದ್ದಾರೆ ಇದು ನಿಮ್ಮ ಮೇಲೆ ಬಿಟ್ಟಿರ್ತೀನಿ. ಅಂದರೆ ನೀವು ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ತೀರ, ಅಂದರೆ ಪಾಸಿಟಿವ್ ಆಗಿ ತಗೊಂಡ್ರೆ, ಅಥವಾ ನಿಮ್ಮ ಪರ್ಸನ್, ನಾನು ಹೇಳಿದೆ ಅವ್ರಿಗೆ ಫರ್ಗಿವ್ನೆಸ್ ಅಂತಕ್ಕಂಥದ್ದು ಬೇಕು ಅಂತ, ಅವ್ರು ಫರ್ಗಿವ್ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ಚುಟ್ಕಿ ಹೊಡಿಯೋಷ್ಟೊತ್ತಲ್ಲಿ ರಿಸಾಲ್ವ್ ಆಗ್ಬಿಡುತ್ತೆ. ಬಟ್ ಅವ್ರು ಫರ್ಗಿವ್ ಮಾಡ್ತಾರ ಅನ್ನೋದು ಅವರ ಒಂದು ಸಂದರ್ಭದ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಇವ್ರು ಎಷ್ಟು ಪಾಠವನ್ನು ಕಲ್ತಿದ್ದಾರೆ, ತಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇಂದ ಏನು ಪಾಠವನ್ನು ಕಲ್ತಿದ್ದಾರೆ, ಅದರಿಂದ ಇವ್ರು ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ. ಬಟ್ ಒಂದು ಕಡೆ ರೊಮ್ಯಾನ್ಸ್ ಒಂದು ಕಾರ್ಡ್ ಬಂದಿದೆ. ಸೊ ನಿಮ್ಮ ನಡುವೆ 80% ಚಾನ್ಸಸ್ ಇದೆ ಈ ಒಂದು ಸಂಬಂಧ ಸರಿ ಹೋಗ್ಲಿಕ್ಕೆ. ಓಕೆ, ಅಂಡ್ ಇನ್ 20% ಸ್ವಲ್ಪ ಕಾಂಪ್ರಮೈಸ್ ಆಗ್ಬೇಕಾಗತ್ತೆ, ದಟ್ ಇಸ್ ಸ್ಟಿಲ್ ಫೈನ್. ಯಾಕಂದ್ರೆ ನಿಮ್ಗೆ ಇನ್ನೋ ಈ ಸಂಬಂಧ ಸರಿ ಹೋದ್ರೆ ಅದೇ ಸಾಕು ಮೇನ್ ಆಗಿ ಅಲ್ವಾ. ಸೊ 80% ಚಾನ್ಸಸ್ ಖಂಡಿತ ಇದೆ ಸರಿ ಹೋಗ್ಲಿಕ್ಕೆ. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಲ್ಲರಿಗೂ. ಓಕೆ, ಆಲ್ರೈಟ್, ಇದಾಗಿತ್ತು ನಮ್ಮ ಒಂದು ಗೈಡೆನ್ಸ್. ಓಕೆ, ಯಾರೆಲ್ಲ ಕಾರ್ನೇಲಿಯನ್ ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ದೀರಾ, ಸೊ ನೋಡೋಣ ಯಾವ ರೀತಿ ಎನರ್ಜೀಸ್ ಇದೆ. ಸೊ ಈಗ ಡೆಕ್ಕನ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ. ಮೈಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ನಿಮ್ಮ ವ್ಯಕ್ತಿಯ ಒಂದು ಟ್ರೂ ಡೀಪ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ರಿಲೇಶನ್ಶಿಪ್ ಬಗ್ಗೆ ನಿಮ್ಮ ಒಂದು ವ್ಯಕ್ತಿ. ಓಕೆ ಗೈಸ್, ಸೊ ವಿ ಹ್ಯಾವ್ ದ ಪೆಂಟಿಕಲ್ ಕಾರ್ಡ್ ಬರ್ತಾ ಇದೆ, ಆ್ಯಂಡ್ ವಿ ಹ್ಯಾವ್ ದ ಏಸ್ ಆಫ್ ಕಪ್ಸ್ ಎನರ್ಜಿ. ಓಕೆ, ಸೊ ಥಿಂಕ್ ಮಾಡಿ, ಕಾರ್ಡ್ಸನ್ನು ನೋಡ್ತಾ ನಿಮ್ಮ ವ್ಯಕ್ತಿ ಬಗ್ಗೆ ನೀವು ಥಿಂಕ್ ಮಾಡಿ. ಓಕೆ, ನೋಡೋಣ. 8 of Cups ಆ್ಯಂಡ್ ವಿ ಹ್ಯಾವ್ ದ ಮಜೀಷಿಯನ್ ಎನರ್ಜಿ. ಪರ್ಫೆಕ್ಟ್. And bottom of the deck nodadare we have the ace of wands energy, which is very good. So illi ottare helbeku andre muride hoda sambandha matte koodi bartta ide anta helbodu. Okay, ekare new beginnings antakantadhi lagta ide, and nimma person saha neevu athwa nimma person yaro thumma manifestation martta idira ee ondu vicharavagi antane helbodu. ಅದೇ ಆಫ್ ಕೋರ್ಸ್ ಕೆಲವೊಂದು ವಿಚಾರದಲ್ಲಿ ನಿಮಗೂ ಅವ್ರಿಗೂ ಹೊಂದಾಣಿಕೆ ಇರಲಿಲ್ಲ, ಅವ್ರಿಗೆ ರಿಸ್ಕ್ ತಗೊಳ್ಳೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ಅವರು ಬೇಡ ಈ ಸಂಬಂಧ ಅಂತ ಬಿಟ್ಟು ಹೋಗಿರ್ತಕ್ಕಂಥದ್ದು ಉಂಟು. ಓಕೆ, ವಾಕ್ ಅವೇ ಮಾಡ್ತಾ ಇದ್ದಾರೆ ನೋಡಿ. ಸೊ ವಾಕ್ ಅವೇ ಮಾಡ್ತಿದ್ದಾರೆ, ಬಟ್ ಈ ಒಂದು ಸಂಬಂಧ ಅಂತಕ್ಕಂಥದ್ದು ಮತ್ತೆ ವಾಪಸ್ ಬರುತ್ತೆ, ಆ ನ್ಯೂ ರಿಲೇಷನ್ಶಿಪ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ, ಆ ಎಕ್ಸೈಟ್ಮೆಂಟ್ ಅಂತಕ್ಕಂಥದ್ದು ಮತ್ತೆ ನಿಮ್ಮ ನಡುವೆ ಶುರು ಆಗುವಂಥ ಸಾಧ್ಯತೆ ಇದೆ. ಓಕೆ, ಆ್ಯಂಡ್ ಹೇಳಬೇಕು ಅಂತಂದರೆ ನಿಮ್ಮ ವ್ಯಕ್ತಿ ಒಂದು ಕಾಂಪ್ರಮೈಸಿಗೆ ಬರ್ತಾರೆ ಗೈಸ್. ಅಂದರೆ ಏನು ಇಲ್ಲಿ ವರ್ಕೌಟ್ ಆಗ್ತಾ ಇರಲಿಲ್ಲ ನಿಮ್ಮ ಇಬ್ಬರ ನಡುವೆ, ರೈಟ್? ಸೊ ಓಕೆ, ನನಗೆ ಈ ವಿಚಾರದಲ್ಲಿ ನನಗಾಗಲ್ಲ, ಅಥವಾ ಈ ವಿಚಾರದಲ್ಲಿ ನನಗೆ ಸರಿ ಬರ್ತಿಲ್ಲ ಸಂಬಂಧ ಅಂತ ಏನು ಆ ಒಂದು ಕಂಪ್ಲೇಂಟ್ಸ್ ಹೇಳಿದ್ರಲ್ಲ, ಅದಕ್ಕೆ ಕಾಂಪ್ರಮೈಸನ್ನು ತರ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ಓಕೆ, ನಾನು ಈ ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ತೀನಿ, ಫೈನ್ ಅನ್ನೋ ಒಂದು ನಿರ್ಧಾರಕ್ಕೆ ಇವರು ಬರ್ತಾ ಇದ್ದಾರೆ. ಆ್ಯಂಡ್ ಈ ರಿಲೇಷನ್ಶಿಪ್ ಏನು ಇನ್ನೇನು ಮುಗ್ದು ಹೋಯಿತು ಅಂತ ನೀವೇನು ಅಂದ್ಕೊಂಡಿದ್ರಿ, ಮತ್ತೆ ಚಿಗುರಿ ಬರ್ತಾ ಇದೆ. ಸೊ ನೀವು ನ್ಯೂ ಬಿಗಿನಿಂಗ್ಸ್ ನೋಡ್ಬೋದು, ಅಟ್ ದ ಸೇಮ್ ಟೈಮ್ ಏಸ್ ಆಫ್ ಕಪ್ಸ್ ಸಹ ಬರ್ತಾ ಇದೆ. ಸೊ ಏನು ಕನ್ಫ್ಯೂಷನ್ಸ್ ಇತ್ತು ಇವ್ರಿಗೆ, ಏನೇ ಒಂದು ಯುನೋ ಡೌಟ್ಸ್ ಇತ್ತು ಈ ರಿಲೇಷನ್ಶಿಪ್ ವರ್ಕೌಟ್ ಆಗುತ್ತಾ ಇಲ್ವಾ, ಏನೆಲ್ಲ ಅನುಮಾನಗಳಿಂದ ಕನ್ಫ್ಯೂಷನ್ ಆಗಿದ್ರು, ಅದೆಲ್ಲವೂ ಒಂದು ಹಂತಕ್ಕೆ ಇವ್ರಿಗೆ ರಿಯಲೈಸ್ ಆಗ್ತಾ ಇದೆ, ರಿಸಾಲ್ವ್ ಆಗ್ತಾ ಇದೆ. ಓಕೆ, ಸೊ ಅದ್ಭುತವಾದ ಒಂದು ಮೆಸೇಜ್ ಅಂತ ಹೇಳ್ಬೋದು. ಆ್ಯಂಡ್ ಈಗೋ ಏನಿದೆ ಅದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಸಹ ಇವರು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಸಿಗ್ತಾ ಇದೆ.
ಕರಿಯರ್ ಇಂಡೆಕ್ಸ್. ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಗೈಡೆನ್ಸ್ ಇದೆ ದಯವಿಟ್ಟು ತಿಳಿಸ್ಕೊಡಿ. ಆರ್ಕೇಂಜಲ್ ರಾಫೇಲ್, ಕೇಂಜಲ್ ರಾಫೇಲ್ ದಯವಿಟ್ಟು ತಿಳಿಸ್ಕೊಡಿ. ಯಾವ ಒಂದು ಗೈಡೆನ್ಸ್ ಅಂತಕ್ಕಂಥದ್ದು ಇದೆ ಈ ಒಂದು ವಿಚಾರವಾಗಿ? ಸಮಥಿಂಗ್ ಬೆಟರ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು. ರೀಕನ್ಸಿಡರ್ ಅಂತ ಹೇಳ್ತಿದ್ದಾರೆ. ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್. ಸೊ ಏಂಜಲ್ಸ್ ಹೇಳೋ ಪ್ರಕಾರ ನಿಮ್ಮ ವ್ಯಕ್ತಿ ಎಷ್ಟೇ ಬೇಡ್ಕೊಂಡು ನಿಮ್ಮ ಬಳಿ ಬರಬಹುದು, ಆದರೆ ನಿಮಗೆ ಲೈಫಲ್ಲಿ ಇದಕ್ಕಿಂತ ಚೆನ್ನಾಗಿರೋದೇ ಸಿಗ್ತಾ ಇದೆ. ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಅದ್ರ ಎರಡರಷ್ಟು ನಿಮಗೆ ಸಿಗ್ತಾ ಇದೆ. ಸೊ ನೀವೇನು ನಿರ್ಧಾರ ಮಾಡಿದ್ದೀರಾ ಅದನ್ನು ಮತ್ತೊಮ್ಮೆ ಕನ್ಸಿಡರ್, ಮತ್ತೊಮ್ಮೆ ವಿಚಾರಣೆ ಮಾಡಿ. ಇವಾಗ ಲೆಟ್ಸೆ ನೀವು ನಿಮ್ಮ ಮೈಂಡಲ್ಲಿ ಏನೋ ಒಂದು ನಿರ್ಧಾರ ಮಾಡ್ಕೊಂಡಿರ್ತೀರ ಈ ಒಂದು ಕರೆಂಟ್ ಸಿಚುವೇಶನ್ಗೆ ಅಲ್ವಾ. ನೀವೇನು ಡಿಸೈಡ್ ಮಾಡಿದ್ದೀರಾ ಅದನ್ನು ಮತ್ತೊಮ್ಮೆ ಯೋಚನೆ ಮಾಡಿ ಆ್ಯಂಡ್ ಬೇರೆಯವರಿಂದ ಸಹಾಯವನ್ನು ಪಡೀರಿ, ಗೈಡೆನ್ಸನ್ನು ಪಡೀರಿ. ಒಂದು ಕೌನ್ಸಿಲಿಂಗ್ ಸೆಷನ್ ಅಥವಾ ಟ್ಯಾರೋ ಸೆಷನ್ ತೊಗೊಂಡು ಅದರಿಂದ ಗೈಡೆನ್ಸನ್ನು ಪಡೆದು ನಿಮ್ಮ ನಿರ್ಧಾರವನ್ನು ಕರೆಕ್ಟಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ, ವಿಚ್ ಇಸ್ ಆ್ಯಕ್ಚುಲಿ ಗುಡ್. ಸೊ ಗೈಡೆನ್ಸ್ ಪಡೆದು ನೀವು ನಿರ್ಧಾರ ಮಾಡೋದ್ರಿಂದ ನಿಮಗೆ ಸರಿಯಾದ ಒಂದು ಮಾರ್ಗದರ್ಶನ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದಾಗಲಿ ಆಲ್ ರೈಟ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ. ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಯೆಸ್, ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಗೈಸ್. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.